ಬೆಳಗಾವಿ ಆದ್ಮೇಲೆ ಬೆಂಗಳೂರಲ್ಲೂ ಕೂಡ ಒಂದು ಕೋಲ್ಡ್ ವಾರ್ ನಡೀತಾ ಇದೆ ಇಬ್ಬರು ಪ್ರಭಾವಿ ಸಚಿವರುಗಳ ನಡುವೆ. ಹಾಗಾದ್ರೆ ಯಾರವರು? ಬೆಂಗಳೂರು ಟನಲ್ ನಿರ್ಮಾಣ ವಿಚಾರದಲ್ಲಿ ನಿಲ್ತಾ ಇಲ್ಲ ಅವರಿಬ್ಬರ ಪೈಪೋಟಿ. ಯಾಕೆ ಏನು ಅಂತ ತೋರಿಸ್ತೀವಿ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ. 5,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ ಈ ಸುರಂಗ ಯೋಜನೆ, ನಮ್ಮ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಅಂತ ಇಬ್ರು ಫೈಟ್ ಮಾಡ್ತಿದ್ದಾರೆ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಫೈಟ್ ಯಾಕೆ ಮಾಡ್ತಿದ್ದಾರೆ ನಾನು ಹೇಳಬೇಕಾಗಿಲ್ಲ, ಇಡೀ ಜಗತ್ತಿಗೆ ಅರ್ಥ ಆಗುತ್ತೆ. 5,000 ಕೋಟಿಯ ಪ್ರಾಜೆಕ್ಟ್ ಇದು. ಕಳೆದ 6 ತಿಂಗಳಿನಿಂದ ಇಬ್ಬರು ಸಚಿವರ, ಪ್ರಭಾವಿ ಸಚಿವರ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಹಾಗಾದ್ರೆ ಯಾರು ಸಾರ ಸಚಿವರು ಅಂತ ನೀವು ಕೇಳ್ತಿರ್ತೀರ ಪ್ರಶ್ನೆ, ಕೆಲವೇ ಕ್ಷಣದ ಉತ್ತರ ಕೊಡ್ತೀವಿ. ಯಾರು ಆ ಸಚಿವರು? ವಿಸ್ತಾರ ನ್ಯೂಸ್ ನಲ್ಲಿ ಒಂದು ಸೂಪರ್ಬ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ಯಾರವರು? ಬೆಂಗಳೂರಿನ ಸುರಂಗ ನಿರ್ಮಾಣ ವಿಚಾರವಾಗಿ ಇಬ್ಬರು ಪ್ರಭಾವಿ ಸಚಿವರ ಪೈಪೋಟಿ. ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುರಂಗ ನಿರ್ಮಾಣ ನನಗೆ ಸಂಬಂಧಪಟ್ಟಿದ್ದು ಅಂತಿದ್ದಾರೆ ಆ ಇಬ್ಬರು ಸಚಿವರು. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಡಿಕೆ ಶಿವಕುಮಾರ್ ವರ್ಸಸ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ. ಬೆಳಗಾವಿಯವರೊಬ್ರು, ಕನಕಪುರದವರೊಬ್ರು. ಬೆಂಗಳೂರು ಅಭಿವೃದ್ಧಿ ಇಲಾಖೆ ವ್ಯಾಪ್ತಿಗೆ ನನಗೆ ಬರುತ್ತೆ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಇತ್ತ ಯೋಜನೆ ಪಿಡಬ್ಲ್ಯೂಡಿ ಇಲಾಖೆಗೆ ಬರುತ್ತೆ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ. ಕೇಂದ್ರ ಮತ್ತು ರಾಜ್ಯ ಪಿಡಬ್ಲ್ಯೂಡಿ ಇಲಾಖೆ ಸೇರಿ ಮಾಡುವಂತಹ ಯೋಜನೆ ಇದು. ಬಿಬಿಎಂಪಿ ಬಿಡಿಎ ಇಂತನ ಲೋಕೋಪಯೋಗಿ ಇಲಾಖೆಗೆ ಬರುತ್ತೆ, ಏಕಮುಖ ನಿರ್ಧಾರಕ್ಕೆ ಅವಕಾಶ ಇಲ್ಲ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಈ ಬಗ್ಗೆ ಸಿಎಂ ಬಳಿ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ನಿರ್ಧಾರ ಮಾಡ್ತಿದ್ದಾರೆ. ಆದರೆ ಬಿಬಿಎಂಪಿಯಿಂದ ಪೈಲಟ್ ಪ್ರಾಜೆಕ್ಟ್ ಮಾಡೋದಕ್ಕೆ ಮುಂದಾದ್ರು ಡಿಕೆ ಶಿವಕುಮಾರ್ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಟನಲ್ ನಿರ್ಮಾಣದ ವಿವಾದ ಇದು. ಇದ್ರ ಬಗ್ಗೆ ಸ್ವತಃ ಮಾನ್ಯ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ವಿಸ್ತಾರ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಸ್ಟೋರಿ, ಬನ್ನಿ ತೋರಿಸ್ತೀನಿ. ಚರ್ಚೆ ಮಾಡಿಲ್ಲ, ಆದರೂ ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡಬೇಕು ಯಾರು ಮಾಡಬೇಕಂತ. ನೋಡೋಣ, ಸರ್ಕಾರದ ಗಮನಕ್ಕೆ ತರ್ತೀವಿ. ಅದೇ ಈ ಎರಡಿಗೂ ಇಬ್ಬರಿಗೂ ಮಾಡಲಿಕ್ಕೆ ಅವಕಾಶ ಇದೆ. ಅಂತಿಮವಾಗಿ ಸರ್ಕಾರ ತೀರ್ಮಾನ ಅಂತಿಮ. ಇಲ್ಲ, ಅದು ನಮ್ಮ ವ್ಯಾಪ್ತಿಗೆ ಇಪ್ಪ ಸಂಪೂರ್ಣವಾಗಿ ಬರೋಲ್ಲ. ನಮ್ಮ ಇಲಾಖೆ ಬರುತ್ತೆ, ಬಿಬಿಎಂಪಿ, ಬಿಡಿಎ, ಎನರ್ಜಿ ಡಿಪಾರ್ಟ್ಮೆಂಟು, ಸುಮಾರು ಡಿಪಾರ್ಟ್ಮೆಂಟ್ಗಳು ಒಳಗೊಂಡಿದೆ ಬೆಂಗಳೂರು. ಹೀಗಾಗಿ ಎಲ್ಲರೂ ಕೂಡಿ ಸಿ ಎಂ ನೇತೃತ್ವದಲ್ಲಿ ಅದಕ್ಕೆ ಅಂತಿಮವಾದ ಒಂದು ರೂಪುರೇಷ ಆಗಬೇಕು. ನಮ್ಮ ಜೊತೆ ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಸಪರೇಟ್ ಆಗಿದ್ದ ಮೇಲೆ ಯಾಕೆ ಕನ್ಫ್ಯೂಷನ್ ಅಂತ ಮಾತ್ರ ಗೊತ್ತಿಲ್ಲ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ವಿಸ್ತಾರ ನ್ಯೂಸ್ ಡೆಸ್ಕ್ ಇಂದ ಲೈವ್ ಒನ್ಸ್ ಅಗೇನ್ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ವೆಲ್ಕಮ್ ಬ್ಯಾಕ್. ನಾನು ಯಾವಾಗಲೂ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಅಂತಿರ್ತೀನಿ. ಅಂದ್ರರ್ಥ ಪೊಲಿಟಿಕಲಿ ಸಂಬಂಧಪಟ್ಟಾಗಿ ನೀವು ಆನ್ಸರ್ ಕೊಡಬಲ್ಲರಿ ಮತ್ತು ಇವರ ಜವಾಬ್ದಾರರು ಅಂತ. ಸಿನಿಮಾ ಬ್ಯೂರೋ ಕೇಳೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಸಂದ್ರೆ ಅವರ ಡಿಪಾರ್ಟ್ಮೆಂಟು, ಅವ್ರ ಎಕ್ಸ್ಪರ್ಟ್ ಇರ್ತಾರೆ, ಅವರವರ ಕೆಲಸ ಮಾಡ್ತಾರೆ ಅಂತ. ಇವರಿಬ್ಬರ ನಡುವೆ ನಾ ಮಾತಾಡ್ತಿರೋದು ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್, ಗೊಂದಲ ಯಾಕೆ ಅಂತ. ಈ ಟನಲ್ ರಸ್ತೆ ನಿರ್ಮಾಣ ವಿವಾದ, ಈ ಸರ್ಕಾರ ಬಂದ ಬಳಿಕ ಇಬ್ಬರ ಸಚಿವರುಗಳ ನಡುವೆ ಪೈಪೋಟಿ ಏರ್ಪಟ್ಟಿರುವಂಥದ್ದು, ಹಿಂದೆನೂ ಕೂಡ ಮುಖ್ಯಮಂತ್ರಿ ಅಂಗಳದವರೆಗೂ ಕೂಡ ಈ ಚೆಂಡು ಹೋಗಿ ಮತ್ತೆ ವಾಪಸ್ ಬಂದಿತ್ತು. ಇಬ್ಬರು ಕೂತು ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ. ಯಾಕೋ ಅದು ಸಮಸ್ಯೆ ಬಗೆಹರಿಸುವಂತಹ ಒಂದು ರೀತಿಯಲ್ಲಿ ಆಗ್ತಾ ಇಲ್ಲ. ಯಾಕೆ ಈ ಯೋಜನೆಗೆ ಇಂಥ ಡಿಪಾರ್ಟ್ಮೆಂಟ್ ಕಾರಣ ಅಂತಿಲ್ವಾ, ರೆಸ್ಪಾನ್ಸಿಬಿಲಿಟಿ ಅಂತಿಲ್ವಾ? ಇದು ನೇರವಾಗಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಲೋಕೋಪಯೋಗಿ ಇಲಾಖೆಗಳ ಅಧೀನ ವ್ಯಾಪ್ತಿಗೆ ಬರುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು, ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯ ಒಳಗಡೆ ಬರುವಂತಹ ಸುಮಾರು 190 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ರಸ್ತೆ ಆಗಿರೋದ್ರಿಂದ ಇದರಲ್ಲಿ ಹೆಚ್ಚು ಪಾತ್ರ ನನ್ನ ಇಲಾಖೆಗೆ ಸಂಬಂಧಪಟ್ಟಿರುವಂತದ್ದು. ಅದರಲ್ಲಿ ಬಿಬಿಎಂಪಿಗೆ ಬರುತ್ತೆ, ಬಿಡಿಎಗೆ ಬರುತ್ತೆ, ಎನರ್ಜಿಗೆ ಬರುತ್ತೆ, ಅದೇ ರೀತಿ ಲೋಕೋಪಯೋಗಿ ಇಲಾಖೆಗೆ ಬರುತ್ತೆ. ಇದರ ಒಳಗೊಂಡು ಕೇಂದ್ರ ಸರ್ಕಾರದ ಭಾಗಸ್ವಾಮ್ಯವೂ ಕೂಡ ಇದೆ. ಸತೀಶ್ ಜಾರಕಿಹೊಳಿ ಅವರು ಕ್ಲೈಮ್ ಮಾಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಆಗಿರೋದ್ರಿಂದ, ರಾಜ್ಯ ಸರ್ಕಾರದ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ನಾನು ಈ ಕೆಲಸವನ್ನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿರುವಂಥದ್ದು. ಆದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಗಮನಕ್ಕೆ ತಂದಿರುವಂಥದ್ದು ಇದು ಬಿಬಿಎಂಪಿ ವ್ಯಾಪ್ತಿಗೆ ಬರುವಂತಹ ರಸ್ತೆ ಯೋಜನೆ, ಹೀಗಾಗಿ ಇದರ ಸಂಪೂರ್ಣ ಉಸ್ತುವಾರಿ ನನಗೆ ಕೊಡಬೇಕು ಅಂತ. ಇದರ ಆಳ ಅಗಲ ನಾವು ನೋಡ್ತಾ ಹೋದ್ರೆ ಬೇರೆ ಬೇರೆ ರೀತಿ ಇದೆ. ಅದನ್ನ ಆ ಬೇರೆ ಬೇರೆ ವಿಚಾರಗಳೇ
ಈಗ ಗದ್ದಲಕ್ಕೆ ಕಾರಣ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಕೇವಲ ಇವತ್ತು ಅದರ ಅಂದಾಜು 5,000 ಕೋಟಿ ಅಂತ ಅಧಿಕಾರಿಗಳು ಮೇಲ್ನೋಟ ಕೇಳ್ತಾ ಇದಾರೆ. ಫಾರ್ ಎಕ್ಸಾಂಪಲ್ ಮೇಕೆದಾಟ ಯೋಜನೆ, ಬೇರೆ ಬೇರೆ ಯೋಜನೆಗಳನ್ನ ನಾವು ಯಾವ ರೀತಿಯಾಗಿ ನೋಡಿದ್ವಿ, ಎತ್ತಿನಹೊಳೆ ಯೋಜನೆ ಯಾವ ರೀತಿಯಾಗಿ ನೋಡಿದ್ವಿ, ಆ ರೀತಿ ಹೇಳ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದಷ್ಟು ರಸ್ತೆಗೆ, ಒಂದಷ್ಟು ಜೋಬ್ಗೆ ಅನ್ನುವಂತ ಒಂದು ರೀತಿಯಲ್ಲಿ ಆ ಸೂತ್ರವು ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ನಾನು ಅದನ್ನ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ನೇರವಾಗಿ ಹೇಳಕ್ ಆಗೋದಿಲ್ಲ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಇದ್ದಿದ್ರಲ್ಲಿ ಒಂದಷ್ಟು ಬಹಳಷ್ಟು ಸೂಕ್ಷ್ಮತೆಯಾದಂತಹ ರಾಜಕಾರಣಿ ಈಗಾಗಲೇ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿರುವಂತದ್ದು 4 ಇಲಾಖೆಗಳ ವ್ಯಾಪ್ತಿಗೆ ಬರುವಂತಹ ಈ ಯೋಜನೆ ಕೇವಲ ಒಬ್ಬ ಸಚಿವರು ಯಾವ ರೀತಿಯಾಗಿ ನಿರ್ಧಾರ ಕೈಗೊಂಡ್ರು. ಮುಖ್ಯ ಉಪಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲರನ್ನ ಓವರ್ಟೇಕ್ ಮಾಡಿ ನಾನೇ ಮಾಡ್ತೀನಿ ಅನ್ನುವಂಥದ್ದು ಎಷ್ಟು ಮಾತ್ರ ಸರಿ ಬಗೆಹರಿಸಲಿ, ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ಲಿ ಅದಕ್ಕೆ. ಬಟ್ ನಾನು ನೀವು ಎಷ್ಟು ಮಾಡ್ಬೇಕು ಹೆಂಗ್ ಗೊತ್ತಾ ಮಾರುತಿ, ಯಾರಾದ್ರೂ ಮಾಡ್ಲಿ ಕೆಲಸ ಯಾವುದೇ ಭ್ರಷ್ಟತೆ ಇಲ್ಲದೆ ಸುಸೂತ್ರವಾಗಿ ನೀಟಾಗಿ ಚೆನ್ನಾಗಿ ಜನರ ಮುಂದಿಟ್ಟರೆ ಅದೇ ಗ್ರೇಟ್ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಾರುತಿ ಪಾವಗಡ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.